ಈ ವರ್ಷದ ಪಟಾಕಿ ಇದಕ್ಕೋಸ್ಕರ ಪ್ರತಿ ವರ್ಷದಂತೆ ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ ಕಮಿಷನರ್ ಈಸ್ ದಿ ಲೈಸೆನ್ಸಿಂಗ್ ಅಥಾರಿಟಿ ಫಾರ್ ಇಶ್ಯೂಯಿಂಗ್ ದಿಸ್ ಟೆಂಪ್ರರಿ ಲೈಸೆನ್ಸ್ ಅಂಡರ್ 84 ಆಫ್ ಎಕ್ಸ್ಪೋಸಿವ್ ರೂಲ್ಸ್. ಅದರ ಆಧಾರದ ಮೇಲೆ ನಾವು BBMPಯಿಂದ ಎಲ್ಲಿ ಈ ಮಳಿಗೆಗಳನ್ನು ಹಾಕ್ಬೋದು ಅನ್ನೋದ್ರ ಬಗ್ಗೆ ಅವರುಗಳಿಂದ ಪಟ್ಟಿಯನ್ನು ಪಡೆದುಕೊಳ್ತೇವೆ. ಆ ಪಟ್ಟಿಯನ್ನು ನಾವು ಫೈರ್ ಡಿಪಾರ್ಟ್ಮೆಂಟಿಂದ ಕೊಟ್ಟು ಅವರ ಫೈರ್ ಅನ್ನು ಕ್ಲಿಯರೆನ್ಸನ್ನು ತಗೊಳ್ತೇವೆ. ಜೊತೆಗೆ ಪೊಲೀಸ್ ಇಲಾಖೆಯವರು ಕೂಡ ಅದ್ರ ಬಗ್ಗೆ ವೆರಿಫೈ ಮಾಡಿ ಕ್ಲಿಯರೆನ್ಸನ್ನು ಕೊಡ್ತಾರೆ. ಅದರ ಆಧಾರದ ಮೇರೆಗೆ ಈ ಆಯ್ದ ಮೈದಾನಗಳಲ್ಲಿ, ಅವೆಲ್ಲ ಸರ್ಕಾರಿ ಮೈದಾನಗಳು, ಆಯ್ದ ಮೈದಾನಗಳಲ್ಲಿ ಈ ಪಟಾಕಿ ಅಂಗಡಿಗಳನ್ನು ಹಾಕಲಿಕ್ಕೆ ನಾವು ತಾತ್ಕಾಲಿಕವಾದಂತಹ ಒಂದು ಅನುಮತಿಯನ್ನು ನೀಡ್ತೇವೆ. ಅದನ್ನು ನಾವು ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಈ ವೆಬ್ಸೈಟ್ನಲ್ಲಿ ಅಪ್ಲಿಕೇಶನ್ಸ್ಗಳನ್ನು ಕರೆದು ಅದರ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿ 5,000 ರೂಪಾಯಿ ಹಾಕಿ ಸೇವಾ ಸಿಂಧುನಲ್ಲಿ ಅಪ್ಲೈ ಮಾಡ್ಬೋದು. ನಂತರ ಅವುಗಳನ್ನು ಬೇರೆ ಬೇರೆ ಕೆಟಗರಿಗಳಲ್ಲಿ ಲಾಟ್ರಿ ಮೂಲಕ ಲಾಟ್ರಿ ಮಾಡಿ ನಾವು ಈ ಮಳಿಗೆಗಳನ್ನು ಅಲಾಟ್ ಮಾಡ್ತೇವೆ. ಈ ಪ್ರಕ್ರಿಯೆ ಈಗಾಗಲೇ ಮುಗಿದಿದೆ. ಪ್ರಕ್ರಿಯೆಯಲ್ಲಿ ಈ ವರ್ಷ ಒಟ್ಟು 62 ಬೇರೆ ಬೇರೆ ಮೈದಾನಗಳಲ್ಲಿ, ನಗರದ ಬೇರೆ ಬೇರೆ ಮೈದಾನಗಳಲ್ಲಿ ನಾವು ಈ ಪಟಾಕಿ ಅಂಗಡಿಗಳನ್ನು ಹಾಕಲಿಕ್ಕೆ ಆಯ್ದುಕೊಳ್ಳಲಾಗಿದೆ. BBMP ಮತ್ತು ಫೈರ್ ಡಿಪಾರ್ಟ್ಮೆಂಟ್ನವರ ಸಹಯೋಗದೊಂದಿಗೆ ಅದರಲ್ಲಿ ಒಟ್ಟು 320 ತಾತ್ಕಾಲಿಕ ಮಳಿಗೆಗಳನ್ನು ಹಾಕಲಿಕ್ಕೆ ಅವಕಾಶ ಇದೆ. ಈ ಒಂದು ಇದಕ್ಕೆ 912 ಅಪ್ಲಿಕೇಶನ್ಸ್ ನಾವು ರಿಸೀವ್ ಮಾಡಿದ್ವಿ. ಅದರಲ್ಲಿ ಇದುವರೆಗೆ 263 ಮಳಿಗೆಗಳನ್ನು ಹಾಕಲಿಕ್ಕೆ ಲೈಸೆನ್ಸ್ಗಳನ್ನು ನಾವು ವಿತರಣೆ ಮಾಡ್ತಾಯಿದ್ವಿ. 263 ಕಳೆದ ವರ್ಷ ಒಟ್ಟು 65 ಗ್ರೌಂಡ್ಗಳಿತ್ತು. ಒಟ್ಟು 438 ಸ್ಟಾಲ್ಗಳನ್ನು ಹಾಕಲಿಕ್ಕೆ ಅವಕಾಶ ಇತ್ತು. ನಂಬರ್ ಆಫ್ ಅಪ್ಲಿಕೇಶನ್ಸ್ 517, ಲೈಸೆನ್ಸಸ್ ಇಶ್ಯೂಡ್ 244 ಲೈಸೆನ್ಸ್ಗಳನ್ನು ಹೋದ ವರ್ಷ ಇಶ್ಯೂ ಮಾಡಲಾಗಿತ್ತು. ಈ ವರ್ಷ ಇಷ್ಟು ಮಳಿಗೆಗಳನ್ನು ನಾವು ಮಾಡಿದ್ದೇವೆ. ಜೊತೆಗೆ ಈ ವರ್ಷ ಒಂದು ವಿಶೇಷತೆ ಅಂತ ಹೇಳಿದ್ರೆ, ಈ ಮಳಿಗೆಗಳನ್ನು ಸೆಟಪ್ ಮಾಡಿದ ಮೇಲೆ ಹಾಗೂ ಈ ಬೆಂಗಳೂರು ನಗರದಲ್ಲಿ ಈ ಪಟಾಕಿಗಳೇನಿದೆ ಅವುಗಳ ಅನಧಿಕೃತ ಮಾರಾಟ ಅಥವಾ ಅನಧಿಕೃತ ಸ್ಟೋರೇಜ್ ಶೇಖರಣೆ ಮಾಡ್ತಕ್ಕಂಥದ್ದು ಅಥವಾ ಸಾಗಿಸ್ತಕ್ಕಂಥದ್ದು, ಇದನ್ನು ಪತ್ತೆ ಹಚ್ಚಲಿಕ್ಕೆ ಹಾಗೂ ಈ ಮಳಿಗೆಗಳೇನಿದ್ದಾವೆ ಅವುಗಳು ಎಲ್ಲ ರೀತಿಯಿಂದಲೂ ಕೂಡ ಲೈಸೆನ್ಸಿಂಗ್ ಕಂಡೀಷನ್ಗಳನ್ನು ಅನುಷ್ಠಾನ ಮಾಡ್ತಾಯಿದ್ದಾರೆ ಅನ್ನೋದನ್ನು ಪರಿಶೀಲಿಸಿ ಅದನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ನಾವು ಜಾಯಿಂಟ್ ಟಾಸ್ಕ್ ಫೋರ್ಸ್ಗಳನ್ನು ಬೆಂಗಳೂರು ನಗರದಲ್ಲಿ ಈ ವರ್ಷ ಸೆಟಪ್ ಮಾಡ್ತಾಯಿದ್ದೀವಿ.